ಶರಣರು ತಮ್ಮ ಇಡೀ ಆಯುಷ್ಯವನ್ನೆಲ್ಲ ಪರಮಾತ್ಮನಿಗಾಗಿನೇ ಸವಿಶಾರ್. ನೋಡ್ರಿ, ಒಂದ ಎರಡ ಸಮಸ್ತ ಇಂದ್ರಿಯಗಳನ್ನ ಮನಸ್ಸನ್ನ, ಇಂದ್ರಿಯ ಮನಸ್ಸಿನ ಅಧೀನದ, ಇಂದ್ರಿಯಗಳು ಕೆಲಸ ಮಾಡಬೇಕಾಗಿತ್ತು ಅಂದ್ರ ಮನಸ್ಸಿರ್ಬೇಕಾಗ್ತದೆ. ಯಾವುದಂತಿರಲಿಲ್ಲ ಅಂತೀರಿ ನೀವೆಲ್ಲರೂ ಇಲ್ಲಿ ಕುಂತೀರಿ, ಎಲ್ಲರೂ ಕುಂತೀರಿ, ನಾ ಹೇಳೋ ಪ್ರವಚನ ನೀವೆಲ್ಲರೂ ಕೇಳಾಕತ್ತೀರಿ ಅಂತ ಭರವಸೆ ನನಗಿಲ್ಲ. ಯಾಕ, ಕಣ್ಣಿಂದ ನನ್ನ ನೋಡಾಕತ್ತಿದ್ರಿ, ಮನಸ್ಸು ಎಲ್ಲಿ ಹೋಗ್ಯದೋ ಯಾರಿಗೆ ಗೊತ್ತದ? ಮನೆಯಾಗ ಹೋಗ್ಯದೋ ಏನು, ಒಲಿ ಮ್ಯಾಗ ಇಟ್ಟದ ಅನ್ನ ಇಳಿಸಿನೋ ಇಲ್ಲೋ, ಚಾವಿ ಹಾಕ್ಕೊಂಡು ಬಂದ್ಯೋ ಇಲ್ಲೋ, ಏಟ್ ವಿಚಾರದಾಗೈತೋ ಯಾರಿಗೆ ಗೊತ್ತದರಿ? ಹಾ, ಏನು ತವ್ರ ಮನೆಗೆ ಓಡಿ ಹೋಗ್ಯದು ಅಂದ ತಕ್ಷಣ ನೆನಪಾಯ್ತಿಲ್ಲ ತವ್ರ ಮನೆ. ಹಾ, ಮಕ್ಕಳಂದ ತಕ್ಷಣ ಮಕ್ಕಳು ನೆನಪು ಮಾಡ್ತು. ಮನಸ್ಸು ಬಹಳ ಬೇರಿಕೆ ಅದ. ಶರೀರ ಹಿಡಿದು ಕುಂದರ್ಸ್ಬೋದು, ಮನಸ್ಸು ಹಿಡಿದು ಕುಂದರ್ಸಕ್ಕೆ ಬರ್ತದೇನ್ರಿ? ಸಮಸ್ತ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಮನಸ್ಸು ಮೂಲ ಕಾರಣದ. ಅದಕ್ಕೆ ಕೊನೆಗಿಟ್ರವರು ಏನಂತ, ಈ ಎಲ್ಲ ಇಂದ್ರಿಯಗಳ ಮೀಸಲು ಮಾಡಬೇಕಾದ್ರೆ ಶರೀರ ಮನವನ್ನು ಮೊದಲು ಮೀಸಲು ಮಾಡ್ತೀನಿ. ಅಕ್ಕ ತನ್ನ ಸಮಸ್ತ ಇಂದ್ರಿಯಗಳನ್ನು ಪರಮಾತ್ಮನಿಗೆ ಕೊಟ್ಲಾಕಿ ಹೇಳ್ತಾಳೆ. ಅದಕ್ಕೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುದು ಒಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗಿನ್ನು ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಇಷ್ಟು ಸುಂದರ ಹೇಳ್ತಾಳೆ ನೋಡ್ರಿ ಅಕ್ಕ. ಹೇ ಪರಮಾತ್ಮ, ಈ ಜಗತ್ತಿನೊಳಗ ಸೂರ್ಯ ಉದಯ ಆದ ಅಂದ್ರ ಏನಾಗ್ತದ್ರಿ? ಸಮಸ್ತ ಪ್ರಾಣಿಗಳು ಕೆಲಸ ಪ್ರಾರಂಭ ಮಾಡ್ತಾವು, ವ್ಯವಹಾರ ಮಾಡ್ತಾವು. ರಾತ್ರಿ ಹೊತ್ನಾಗ ಏನು ಕೆಲಸ ಮಾಡಿರಿ ನೀವು? ಏನಾರ ಮಾಡಕ್ಕೆ ಬಂದದ? ಇಲ್ಲ. ಸೂರ್ಯ ಉದಯ ಆದ ಅಂದ್ರೆ ಹೆಂಗೆ ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಕಾರ್ಯದೊಳಗ ವ್ಯವಹಾರದೊಳಗ ತೊಡಗಿ ಬಿಡ್ತಾವು, ಹಂಗೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಈ ಎಲ್ಲ ಇಂದ್ರಿಯಗಳು ಕಣ್ಣು ನೋಡಬೇಕು, ರೂಪದ ಜ್ಞಾನ ಮಾಡ್ಕೋಬೇಕು, ಕಿವಿ ಹೇಳ್ತಕ್ಕಂಥ ಶಬ್ದದ ಜ್ಞಾನ ಮಾಡ್ಕೋಬೇಕಾಗಿತ್ತು, ಕೈ ಚರ್ಮ ತನ್ನ ಸ್ಪರ್ಶದ ಜ್ಞಾನ ಮಾಡ್ಕೋಬೇಕಾಗಿತ್ತು, ಮೂಗು ಸುಗಂಧ ದುರ್ಗಂಧ ವಾಸನೆಯನ್ನು ತಗೋಬೇಕಾಗಿತ್ತಂದ್ರೆ ಎಲ್ಲದಕ್ಕೂ ಮೂಲ ಏನದ ಅಂತಾರವರು? ಮನಸ್ಸ. ಮನಸ್ಸು ಇದ್ರೇ ಗೊತ್ತಾಗ್ತದೆ. ತಿಳಿತಿಲ್ರಿ ಪ್ರವಚನ ಹೇಳೋದು ಮನಸ್ಸು ಇಲ್ಲಿಟ್ಕೊಂಡು ಕುಂತ್ರೇ ತಿಳಿತದೆ, ಇಲ್ಲಾಂದ್ರೆ ತಿಳಿಯಂಗೆ ಇಲ್ಲ. ಟಿ ವಿ ಮುಂದೆ ಕುಂತಿರ್ತೀರಿ, ಟಿ ವಿ ಒಳಗೆ ಮಗ್ನಾಗಿ ನೋಡ್ತಿರ್ತೀರಿ, ಎಷ್ಟೋ ಮಂದಿ ಮುಂದೆ ಓಡಾಡಿರ್ತಾರ, ಇಲ್ಲಿ ಯಾರ ಓದ್ರೇನ್ರಿ ಅಂತ ಅಂದ್ರೆ ಏನಂತೀರಿ? ನಾನು ಓಡಿಲ್ ಬಿಡ್ರಿ, ಯಾಕೆ ನೀ ಅಲ್ಲಿ ಕುಂತಿಲ್ಲ, ಮುಂದೆ ಕುಂತಿದಿ, ಓಡಾಡ್ಯಾರ ಕರೆ ಏನಂತ ಹೇಳ್ತಿ? ಹೇ ಗೊತ್ತಿಲ್ಲರಿ. ಯಾಕೆ ಗೊತ್ತಾಗ್ಲಿಲ್ಲ? ಮನಸ್ಸ ಎಲ್ಲಿಗೆ ಒಂದು ವಿಷಯದಲ್ಲಿ ತೊಡಗ್ಯದ, ಅನ್ಯ ವಿಷಯದ ಜ್ಞಾನ ಮಾಡ್ಕೋಲ್ತು ಇಂದ್ರಿಯ. ಕಣ್ಣು ನೋಡಿದ್ರೂ ಜ್ಞಾನ ಆಗ್ಲಿಲ್ಲ, ಯಾಕೆ ಅಲ್ಲಿ ಮನಸ್ಸಿಲ್ಲ ಅಂತ ತಿಳಿತಿಲ್ರಿ. ಕಣ್ಣಿನಿಂದ ರೂಪದ ಜ್ಞಾನ ಮಾಡ್ಕೋಬೇಕಾದ್ರೆ ಮನಸ್ಸು ಅಲ್ಲಿರಬೇಕು. ಕಿವಿಯಿಂದ ಶಬ್ದ ಜ್ಞಾನ ಮಾಡ್ಕೋಬೇಕಾದ್ರೆ ಮನಸ್ಸು ಕಿವಿ ಜೊತೆಗೆ ಸಂಬಂಧ ಆಗಿರಬೇಕು. ಹಂಗೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಏನದ? ಮನಸ್ಸೇ ಅದ. ಅದಕ್ಕೆ ಅಕ್ಕ ಏನಂತಾಳು ಗೊತ್ತೇನ್ರಿ? ಈ ಮನಸ್ಸನ್ನೇ ಪರಮಾತ್ಮಗೆ ಒಪ್ಪಿಸ್ಬಿಟ್ಟೀನಿ, ಏನು ಉಳಿದದ? ಮನಸ್ಸು ಪರಮಾತ್ಮನ ಮಯ ಆಯಿತು, ಪರಮಾತ್ಮನ ಸ್ವರೂಪನೇ ಆಗಿ ಕುಂತು ಅಂದ್ರೆ ಹುಟ್ಟು ಸಾವುಗಳು ಎಲ್ಲಿದವು? ದುಃಖ ಎಲ್ಲದ? ಮಾನಾಪಮಾನಗಳು ಎಲ್ಲದವು? ಯಾವ್ಯಾವುದು ಇಲ್ಲ ನೋಡ್ರಿ. ಅದಕ್ಕೆ ಮಹಾತ್ಮರಂತಾರಪ್ಪ, ನೀ ಪ್ರಪಂಚಕ್ಕೆ ಉಪಯೋಗ ಮಾಡ್ಕೊಳಕ್ ಹೋಗ್ಬೇಡ, ಪರಮಾತ್ಮನಿಗಾಗಿ ಬಂದಿರತಕ್ಕಂಥ ಈ ಶರೀರವನ್ನ ಪರಮಾತ್ಮನ ಕೆಲಸ ಮಾಡಕ್ಕಚ್ಚು. ಏನು ಮಾಡು? ಕಣ್ಣನ್ನು ಮೀಸಲಾಗಿಡು. ಮೀಸಲಿಟ್ಟಿ ಅಂದ್ರೆ ಮತ್ತೊಂದಕ್ಕೆ ಉಪಯೋಗ ಆಗಬಾರ್ದದು. ತಿಳಿತಿಲ್ರಿ ಮೀಸಲು ಮಾಡಿದ್ದು ಅಡಿಗೆ ಮೀಸಲು ತುಪ್ಪ ಯಾರು ಉಪಯೋಗ ಮಾಡಿರೇನು ನೀವು? ಏ ದೇವ್ರದ್ದದ ರೀ, ಅದನ್ನು ನಾವು ಮುಟ್ಟಬಾರ್ದು ಅಂತಿರಲ್ಲ. ಹಂಗೆ ಒಮ್ಮೆ ಕಣ್ಣಿನಿಂದ ಪರಮಾತ್ಮನನ್ನು ನೋಡಿ, ಕಣ್ಣೊಳಗೆ ಪರಮಾತ್ಮನನ್ನು ತುಂಬಿಕೊಂಡು ಅಂದ್ರೆ ಅದು ಪರಮಾತ್ಮನಿಗೆ ಮೀಸಲಿಟ್ಟಂಗೆ. ಆ ಕಣ್ಣಿನಿಂದ ಮತ್ತೊಂದು ಪ್ರಪಂಚವನ್ನು ನೋಡುವ ಅಧಿಕಾರ ನಿನಗಿಲ್ಲ. ತಿಳಿತಿಲ್ರಿ ಅದಕ್ಕೆ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಪರಮಾತ್ಮನನ್ನು ಬಿಟ್ಟರೆ ಕಣ್ಣು ಮತ್ತೊಂದು ಪ್ರಪಂಚದ ವಿಕಾರವಾಗುವಂಥ ವಸ್ತುಗಳನ್ನು ನೋಡಕ್ಕೆ ಹೋಗ್ಬೇಡ. ಯಾಕಂತ ಕೇಳಿದ್ರೆ ಪರಮಾತ್ಮನನ್ನು ಬಿಟ್ಟು ಅನ್ಯ ವಿಷಯಕ್ಕೆ ನಮ್ಮ ವೃತ್ತಿ ಹೋಯಿತು, ಕಣ್ಣು ಕೆಟ್ಟದ್ದನ್ನು ನೋಡ್ತು ಅಂದ್ರೆ ಪಾಪ ಘಟಿಸ್ತದ್ರಿ. ಆ ಪಾಪದಿಂದ ದುಃಖ ಅನುಭವಿಸ್ಬೇಕಾಗ್ತದೆ, ಎಷ್ಟೋ ಅನರ್ಥಗಳು ಪ್ರಾಪ್ತಿಯಾಗುತ್ತವೆ. ಹೌದಂತೀರ ಇಲ್ಲಂತೀರಿ? ಒಮ್ಮೆ ನೋಡಿದ್ದ ರಾವಣ ಸೀತಾಮಾತೆಯನ್ನು, ಆಕೆಯನ್ನು ನೋಡಿದ ಆ ರೂಪಕ್ಕೆ ಮರುಳಾದ,
ನಾನು ಒಬ್ಬ ಶ್ರೇಷ್ಠ ಜ್ಞಾನಿ ಇದ್ದೀನಿ, ವೇದಜ್ಞ ಇದ್ದೀನಿ, ಮೂರು ಲೋಕಗಳು ನನ್ನ ಕೈ ಒಳಗಾದವು ಅಂತಕ್ಕಂಥ ಪರಿಜ್ಞಾನ ಉಳಿಲಿಲ್ಲ ನೋಡ್ರಿ ಅವನಿಗೆ. ಉಳಿತೆಂತೀರಿ? ನೋಡಿದ, ಮರುಳಾದ, ಆ ವಸ್ತುವನ್ನು ಪಡಿಬೇಕು ಅಂತಕ್ಕಂಥ ಆಕಾಂಕ್ಷೆಯೊಳಗ, ದುರಾಶೆಯೊಳಗ ಏನು ಮಾಡಿದ? ಸಮಸ್ತ ತನ್ನ ವಂಶವನ್ನೇ ಹಾಳು ಮಾಡಿಕೊಂಡ ರಾವಣ. ಕೊನೆಗೆ ತಾನೂ ಸಹಿತ ಸತ್ತೋದೇ ಹೊರತು ಏನು ಸಿಕ್ತರಿ ಅದರಿಂದ? ಕಣ್ಣು ಒಂದು ರೂಪ ನೋಡಿದ್ದಕ್ಕೆ ತಿಳಿತ್ರಿ. ಅದಕ್ಕೆ ಶಾಸ್ತ್ರ ಏನು ನೋಡಬೇಕು ಅದನ್ನೇ ನೋಡು. ಶಾಸ್ತ್ರ ಹೇಳ್ತದಲ್ಲ, ಪರಮಾತ್ಮನನ್ನು ತುಂಬಿಕೋ. ಮಹಾತ್ಮರು ಪರಮಾತ್ಮನನ್ನು ಬಿಟ್ಟರೆ ಮತ್ತೊಂದು ಅದರೊಳಗೆ ಏನೇನು ಇಟ್ಟಿಲ್ಲ, ಸದಾ ಸದಾ ಅದನ್ನೇ ನೋಡ್ತಾರೆ. ಅದನ್ನ ಆ ಇಂದ್ರಿಯ ಸಮಸ್ತ ಇಂದ್ರಿಯದೊಳಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ ರೀ. ನಮಗೆ ಗೊತ್ತಿಲ್ಲ, ಯಾಕೆ ನಾವು ಅದ್ರ ಬಗ್ಗೆ ವಿಚಾರೆ ಮಾಡಿಲ್ಲ. ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ನಮ್ಮ ಒಂದೊಂದು ಇಂದ್ರಿಯಗಳು ಎಂತೆಂಥ ಕೆಲಸ ಮಾಡ್ತವಂತ. ನಿಮಗೆ ಗೊತ್ತದ, ಗಾಂಧಾರಿ ಗಂಡ ಹುಟ್ಟುಗುರುಡ ಧೃತರಾಷ್ಟ್ರ, ಪತಿವ್ರತ ಆಗಿರ್ತಕ್ಕಂಥ ಸ್ತ್ರೀಗೆ ಗಂಡನೇ ದೈವ ಅಲ್ರಿ. ನೀವು ಹೆಂಗೆ, ನಿಮ್ಮ ಗಂಡದೇರು ಏನಾರ ಕಣ್ಣು ಕಾಣಲಿಲ್ಲ ಅಂದ್ರೆ ಕಣ್ಣು ಕಟ್ಕೊಂಡವ್ರು ಇದ್ದೀರೇನು ಈ ಕಲಿಯುಗದಾಗ? ಯಾರ ಹೆಂಗದರಿ? ಅವನ ಅಣಿಬಾರ ಅವನ ಸುತ್ತರಿ, ನಮ್ಮ ಅಣಿಬಾರ ನಮ್ಮ ಸುತ್ತ ಅಂತ ನೀವು ಅಂತೀರಿ, ಹೌದಿಲ್ರಿ? ಗಾಂಧಾರಿ ಭೀಷ್ಮಾಚಾರ್ಯ ಹೋಗಿ ಕೇಳಿದಂತ, ಹಿಂಗೆ ನಮ್ಮ ಮಗನಿಗೆ ನಿಮ್ಮ ಮಗಳನ್ನು ಕೇಳಕ್ಕೆ ಬಂದೀವಿ ಅಂತಂದ್ರೆ ಚಂದ್ರವಂಶದಲ್ಲಿ ನಾ ಸ್ವಶಿ ಆಗ್ತೀನಿ ಅಂದ್ರೆ ನಂದೆಂಥ ದೈವ ಇರಬೇಕು ಅಂತ ವಿಚಾರ ಮಾಡ್ತಿದ್ಲಂತ ಗಾಂಧಾರಿ. ಅವ್ರ ಅಣ್ಣ ಶಕುನಿ ಬ್ಯಾಡಂದ, ಅಪ್ಪ ಅವ್ವ ಬ್ಯಾಡಂದ್ರು, ಎಂಥ ಕುಡ್ಡಗ ನಾವು ಮದುವೆ ಮಾಡಿ ಕೊಡಂಗಿಲ್ಲ, ಬ್ಯಾಡ ನನ್ನ ಮಗಳು ರಾಜಕುಮಾರಿ ಅದಳಂತ ಎಷ್ಟೇ ಹೇಳಿದ್ರು ಸಹಿತ, ಯಾವಾಗ ನನ್ನ ತನ ದೇಹಿ ಅಂತ ಒಬ್ಬ ಮಹಾತ್ಮ ಬಂದಾನಂದ್ರೆ ಅದನ್ನು ನಾನು ತಿರಸ್ಕಾರ ಮಾಡಬಾರ್ದು ಅಂತ ತಿಳ್ಕೊಂಡು ಕಣ್ಣಿಗೆ ಪಟ್ಟಿ ಕಟ್ಕೊಂಡೇ ಹೊರಗೆ ಬಂದ್ಲಂತ ನಾ ಮಾಡ್ಕೋತೀನಂತ. ಹೆಂಗಿರ್ಬೇಕ್ರಿ ಆಕಿ? ಯಾಕ ಗಂಡ ನೋಡದ ಜಗತ್ತನ್ನು ನಾನು ನೋಡಬಾರ್ದು, ಹೆಂಗಿರಬೇಕು. ಇನ್ನೂ ತನಕ ಆಕಿ ಹೆಸರು ಪತಿವ್ರತ ಸ್ತ್ರೀಯರಲ್ಲಿ ಉಳಿದದ, ಮತ್ತೆ ಯಾರು ಆಗ್ಯಾರೇ ನಂಗೆ? ಹೆಂಗ್ರಿ ಕಣ್ಣಿಗೆ ಕಟ್ಟಿದ್ಲಂತ ಎಂಥ ಶಕ್ತಿ ಬಂದಿತ್ತ ಆ ಕಣ್ಣೊಳಗ ನಿಮಗೆ ಗೊತ್ತದ. ಕುರುಕ್ಷೇತ್ರ ಯುದ್ಧದೊಳಗ ಸಮಸ್ತ ಕೌರವರೆಲ್ಲರೂ ಸತ್ತಿದ್ರು, ದುರ್ಯೋಧನ ಒಬ್ಬನೇ ಉಳಿದಿದ್ದ, ಹೌದಿಲ್ರಿ? ಎಲ್ಲ ಸತ್ತೋಗಿದ್ದು, ದುರ್ಯೋಧನ ಉಳಿದಿದ್ದ. ತಾಯಿ ಕಳ್ಳಲ್ಲ, ಮಕ್ಕಳು ಅಧರ್ಮಿಗಳಿದ್ರು ಪಾಪಿಗಳಿದ್ರೂ ಸಹಿತ ನನ್ನ ವಂಶವನ್ನು ಒಂದಾದರೂ ಉಳಿಸ್ಕೋಬೇಕಂತಕ್ಕಂಥ ಕಳಕಳಿ ಗಾಂಧಾರಿಗೆ. ಅದಕ್ಕೆ ಏನು ಮಾಡಿದ್ಲು ಅಂತ ಕೇಳಿದ್ರ, ಮಗ ದರ್ಶನಕ್ಕೆ ಬಂದಿದ್ದ, ಅವಾಗ ಹೇಳಿಲ್ಲಂತ, ನೋಡಪ್ಪ ನೀನು ಒಬ್ಬರ ನನಗೆ ಉಳಿ, ಎಲ್ಲ ಮಕ್ಕಳು ಕಳ್ಕೊಂಡೆ, ನೀನರ ನನಗೆ ಬೇಕು, ಅದಕ್ಕೆ ಒಂದು ಕೆಲಸ ಮಾಡು ಅಂದ್ಲಾಕೆ. ಏನು ಅಂತ ಕೇಳಿದ್ನಂತ. ಅವಾಗ ಹೇಳಿದ್ಲಂತ ಗಾಂಧಾರಿ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನೀನು ದಿಗಂಬರಾಗಿ ಬಾ ನನ್ನ ಮುಂದೆ, ಆಮೇಲೆ ನೀ ಎಂದೆಂದೂ ಸಾಯಲಾರದಂಥ ಶಕ್ತಿಯನ್ನು ನಾನು ನಿನಗೆ ಕೊಡ್ತೀನಿ ಅಂದಿದ್ಲು ತಾಯಿ. ಭಾಳ ಖುಷಿ ಆಯ್ತು ಅವನಿಗೆ. ಮೊದಲೇ ದುಷ್ಟ ದುರ್ಯೋಧನ, ನಾನು ವಿಜಯಶಾಲಿ ಆಗಬೇಕು, ನಾ ರಾಜ್ಯವನ್ನು ಆಳಬೇಕು, ಪಾಂಡವರ ಸರ್ವನಾಶ ಮಾಡಬೇಕಂತಕ್ಕಂಥ ಕುತಂತ್ರ ಬುದ್ಧಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ದುರ್ಯೋಧನ ತಾಯಿ ಮಾತನ್ನು ಕೇಳಿ ಸಂತೋಷ ಆಯಿತು, ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ. ಬೆಳಿಗ್ಗೆ ನಶಿಕಿನೊಳಗೆ ಹೋಗಿ ನದಿ ಸ್ನಾನ ಮಾಡಿ ದಿಗಂಬರ ಆಗಿ ಹೊಂಟಿದ್ದ. ಭಗವಂತ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದ ಕೃಷ್ಣ, ಅವನಿಗೆ ಗೊತ್ತಿರಲಾರ್ದ ವಿಷಯ ಏನಿರ್ತದ? ಗೊತ್ತಾಯ್ತು ಅವನಿಗೆ. ಏನಂತ, ಗಾಂಧಾರಿ ಮಾತು ಕೊಟ್ಟಿದ್ದು ಗೊತ್ತಾಯ್ತು, ದುರ್ಯೋಧನ ಬರೋದು ಗೊತ್ತಾಯ್ತು, ವಿಚಾರ ಮಾಡಿದ್ಲಂತಕ್ಕೆ ಪರಮಾತ್ಮ ವಿಚಾರ ಮಾಡಿದ. ಒಂದು ವೇಳೆ ಇವನನ್ನು ನಾನು ತಾಯಿ ಹತ್ರ ಹೋಗ್ಲಿಕ್ಕೆ ಬಿಟ್ಟೆ ಅಂದ್ರೆ ಇವ ಸಾಯಂಗೆ ಇಲ್ಲ, ನಾ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಂದೀನಿ, ನನ್ನ ಕೆಲಸ ಹಂಗೆ ಉಳಿದು ಬಿಡ್ತದಲ್ಲ, ಪಾಂಡವರು ಧರ್ಮನೇ ನಾಶ ಆಗ್ತದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಭಾರಿ ಸ್ಪೀಡಾಗಿ ಬರಕತ್ತಿದ್ದ. ಹೋಗಿ ಎದುರಿಗೆ ನಿಂತುಕೊಂಡ, ಅಲ್ಲೋ ಎಲ್ಲಿಗೊಂಟಿದ್ ಹಿಂಗ ದಿಗಂಬರಾಗಿ ಅಂತ ಕೇಳಿದ. ಇದ್ದಕ್ಕಿದ್ದಂಗೆ ಹೇಳಿದ ದುರ್ಯೋಧನ, ನಮ್ಮ ತಾಯಿ ಹೇಳ ನಾ ಒಂಟಿನಿ ಅಂತಂತಾವ. ಎಂಥ ಮೂರ್ಖಿದ್ದಿ, ನೋಡಕ್ಕಿಷ್ಟು ದೊಡ್ಡ ಮನುಷ್ಯ ಇದ್ದಿ, ತಾಯಿ ಹತ್ರ ದಿಗಂಬರಾಗಿ ಹೋಗ್ತಾರೇನು, ಹುಚ್ಚಿದ್ದೇನು, ಒಂದಿಟ್ಟು ಮಾನ ಮುಚ್ಚಿಕೊಳ್ಳಷ್ಟರ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಿಲ್ಲೋ ಅಂತ ಹೇಳಿದ್ನಂತ. ಕರೆ ಅನಿಸ್ತವನಿಗೆ, ಹೌದಲ್ಲ ನಾ ದೊಡ್ಡವಿದ್ದೀನಿ, ಈಗ ಮಕ್ಕಳು ತಂದೆ ಆಗಿನ ನಾನು, ಈಗ ನನ್ನ ತಾಯಿ ಚಿಕ್ಕವನಿದ್ದಾಗ ನನ್ನ ಬೆಳೆಸಿರಬೇಕು, ಆದ್ರೆ ಇಷ್ಟು ವಯಸ್ಸಾದ ಬಳಿಕ ನಾ ಹಿಂಗೆ ಹೋಗೋದು ಚಲೋ ಅಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ನಂತ,
ತಪ್ಪಲಿನಿಂದ ಮಾನ ಮುಚ್ಚಿಕೊಂಡಂತ. ಹಂಗೆ ಬಂದ, ಬಂದ ತಕ್ಷಣ ಅಮ್ಮ ನಾ ಬಂದೀನಿ ಅಂತ ಹೇಳಿದ. ಬಂದೀಯನಪ್ಪ, ನಾ ಹೇಳಿದಂಗೆ ಬಂದಿದೇನು ಅಂತ ಕೇಳಿದ್ಲು ಗಾಂಧಾರಿ. ನೀ ಹೆಂಗೆ ಹೇಳಿದ ಹಂಗ ಬಂದೀನಿ ಅಂದ್ ಬಿಟ್ಟವ. ಅಂದ ತಕ್ಷಣ 12 ವರ್ಷ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಅರಿವೆಯನ್ನ ಬಿಚ್ಚಿದ್ಲು ಗಾಂಧಾರಿ. ಕಣ್ಣೊಳಗಿಂದ ಅಪಾರವಾಗಿರ್ತಕ್ಕಂಥ ದೈವಿ ಶಕ್ತಿ ಹೊರಗೆ ಬಂತಂತ. ಮಗನನ್ನ ಪಾದದಿಂದ ತಲೆ ತನಕ, ತಲೆಯಿಂದ ಪಾದ ತನಕ 3 ಸಲ ನೋಡಿದ್ಲಂತ. ವಜ್ರಕಾಯಿಯಾಗಿತ್ತಂತ. ಏನಾಗಿತ್ತಂತ್ರಿ, ಕಣ್ಣೊಳಗೆ ಎಂಥ ಶಕ್ತಿ ಅದ ನೋಡ್ರಿ, ವಜ್ರಕಾಯಿ ಆಗಿತ್ತದು. ವಜ್ರಕಾಯಿಯಾಗಿ ಏನು ಮಾಡಿತ್ತು ಅಂತ ಕೇಳಿದ್ರ, ನೋಡಿ ಯಾಕೆಂದ್ಲು, ಕೆಟ್ಟತಿದ ಕೆಲಸ ಅಂದ್ಲು. ಕೆಡ್ತಂದ್ಲು ಗಾಂಧಾರಿ. ಯಾಕೆ, ಏನಾಯ್ತು? ಅಲ್ಲೋ ಮೂರ್ಖ, ದಿಗಂಬರಾಗಿ ಬಂದೆ ಮತ್ತು ಬಟ್ಟಿ ಕಟ್ಕೊಂಡೇ ಬಂದಿದೆಯಲ್ಲ ಅಂದ್ಲು. ಇಲ್ಲ, ಮಾನ ಮುಚ್ಚಿಕೊಳ್ಳಷ್ಟು ಬಟ್ಟಿ ಕಟ್ ಅಂತ ಕೃಷ್ಣ ಹೇಳಿದ ಅಂತ ಅಂದ ತಕ್ಷಣ ಗಾಂಧಾರಿಗೆ ಗೊತ್ತಾಯ್ತು, ಕೃಷ್ಣಗ್ ಗೊತ್ತಾಗ್ಯದ. ಅದಕ್ಕೆ ಈ ಕುತಂತ್ರ ಮಾಡಿದ, ಯಾವ ಜಾಗದೊಳಗೆ ನನ್ನ ದೃಷ್ಟಿ ಬಿದ್ದಿಲ್ಲ ಅದೇ ಜಾಗದಿಂದ ನಿನ್ನ ಪ್ರಾಣ ಹೋಗ್ತದ, ಹೋಗು ಅಂತ ಹೇಳಿಬಿಟ್ಲಂತ. ಅದಕ್ಕೆ ಮುಂದ ಯುದ್ಧದಲ್ಲಿ ಭೀಮ ಏನು ಮಾಡಿದಂದ್ರ, ತೊಡಗಿನೇ ಗದಾದಿಂದ ಒಡೆದು ಕೊಂದ ಅಂತ ನಾವು ದೃಷ್ಟಾಂತ ಕೇಳ್ತೀವಿ. ನಮಗೇನು ಬೇಕಾಗ್ಯದಂದ್ರ, ಕಣ್ಣನ್ನ ಒಮ್ಮೆ ಆ ಕಣ್ಣು ಏನು ನೋಡ್ಬೇಕಂತ ಶಾಸ್ತ್ರಗಳು ಹೇಳ್ತಾವೋ ಅದನ್ನು ನೋಡಿತ್ತು ಅಂತ ಕೇಳಿದ್ರ, ಮತ್ತೊಂದು ನೋಡಕ್ ಅವಕಾಶ ಇರಂಗಿಲ್ಲ. ಅದರೊಳಗೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಇರ್ತದ. ಅದಕ್ಕೆ ಮಹಾತ್ಮರು ಸದಾ ಕಣ್ಣೊಳಗೆ ಭಗವಂತನನ್ನ ತುಂಬಿಕೊಂಡಿರ್ತಾರಂತ. ಏನು ನೋಡ್ತಾರದು ಪವಿತ್ರ ಆಗ್ತದ್ರಿ, ಏನು ಮುಟ್ಟುತ್ತಾರದು ಪವಿತ್ರ ಆಗ್ತದ. ಕೇಳ್ತೀರಿ ನೀವು ಸಿದ್ದಾರ್ಡಪ್ಪನ ಚರಿತ್ರೆಯೊಳಗ, ಸಿದ್ದಾರ್ಡಪ್ಪನ್ನ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ನಂತ ಕಾಳಪ್ಪ, ಅಡಿಗೆ ಮಾಡಿ ಎಲ್ಲ ಅಡಿಗೆ ಮಾಡಿ ಮಾವಿನ ಹಣ್ಣುಗಳನ್ನು ತಂದಿಟ್ಟಿದ್ದ. ಅಪ್ಪನ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಹೋಗಿ ಸಿದ್ದಾರ್ಡಪ್ಪಗೆ ನಮಸ್ಕಾರ ಮಾಡಿಯಪ್ಪ, ನಮ್ಮ ಮನೆಗೆ ಇವತ್ತು ಪ್ರಸಾದಕ್ಕೆ ಬರ್ರಿ, ನಾವು ಮಾವಿನ ಹಣ್ಣಿನ ಶಿಖರಣಿ ಹೋಳಿಗೆ ಮಾಡಿವೆ ಅಂದ ತಕ್ಷಣ ಸಿದ್ದಾರ್ಡಪ್ಪ ಬೆನ್ನತ್ತಿ ಹೋದ ಭಕ್ತನ ಭಾವುಕ್ಕ. ಮನೆಗೆ ಹೋಗಿ ಪಾದ ಪೂಜೆ ಆಯಿತು, ಇನ್ನೇನು ಊಟಕ್ಕೆ ಕೂಡ್ತಕ್ಕಂಥ ಸಂದರ್ಭ ಹಣ್ಣುಗಳನ್ನು ಕೊಯ್ದು ನೋಡಿದ್ರ ಹಣ್ಣು ತುಂಬ ಹುಳ ಬುಚ್ಚು ಬುಚ್ಚು ಅಂತ ಹೇಳಕತ್ತಿದ್ವಂತ. ಬುಚ್ಚು ಬುಚ್ಚು ಅನ್ನ ಕತ್ತಿದ್ವು. ನಿಮಗೆ ಹಂಗೆ ಏನಾರ ಕೆಟ್ಟಿದ್ದು ಕಾಣ್ತಂದ್ರೆ ತ್ರಾಸ ಆಕತ್ತಿಲ್ಲ. ಮಹಾತ್ಮರಿಗೆ ಇಷ್ಟೆಲ್ಲ ಅಡುಗೆ ಮಾಡಿದೆ, ಊಟ ಮಾಡಿಸ್ಬೇಕಂತ ಕರ್ಕೊಂಡು ಬಂದೆ, ಈ ಹಣ್ಣು ತಿನ್ನಕ್ಕಾಗಂಗಿಲ್ಲಲ್ಲ, ಎಲ್ಲ ಹಣ್ಣು ನೋಡಿದ ತಿರುವಿ ತಿರುವಿ ಹುಳನೇ ಬಿದ್ದಿದ್ದು. ಅವಾಗ ವಿಚಾರ ಮಾಡಿದಂಥ ಅಪ್ಪಗೆ ಮಾವಿನ ಹಣ್ಣು ತಿನ್ನಿಸ್ಬೇಕಂತ ಕರ್ಕೊಂಬಂದೆ, ಹಣ್ಣೊಳಗೆ ಎಲ್ಲ ಹುಳ ತುಂಬ್ಯಾವು, ಈ ಹಣ್ಣೇ ಬೇಡ, ಬೇರೆ ಹಣ್ಣುಗಳನ್ನು ತರಬೇಕಂತ ಹೊಂಟಂತ. ಸಿದ್ದಾರ್ಡಪ್ಪಗೆ ಗೊತ್ತಾಯ್ತು, ಯಾಕೆ ಹೊಂಟಿದ್ಯಪ್ಪ ಅಂತ ಕೇಳಿದ್ರಂತ. ಯಪ್ಪ, ಮಾವಿನ ಹಣ್ಣಿನ ಶೇಖರಣೆ ಮಾಡ್ಬೇಕಂತ ನೋಡಿದ್ರ ಹಣ್ಣೆಲ್ಲ ಹುಳ ಆಗ್ಯಾವ, ಬೇರೆ ಹಣ್ಣು ಹೋಗಿ ತರ್ತೀನಿ 5 ನಿಮಿಷದಾಗ ನಿಂದ್ರಪ್ಪ ಅಂತ ಹೇಳ್ತಿದ್ದ. ಏ, ಎಲ್ಲೇದೋ ತೊಗೊಂಡು ಬಾ, ಹಂಗ್ಯಂಗೆ ಹುಳ ಆಗ್ತಾವ ಅದ್ರಾಗ ಅಂತ ಹೇಳಿದ್ರು ಸಿದ್ದಾರ್ಡಪ್ಪ. ಇಲ್ಲಪ್ಪ, ಎಲ್ಲ ಕೊಯ್ದು ನೋಡೀನಿ, ಎಲ್ಲದ್ರೊಳಗೂ ಹುಳ ಅದಾವ ಒಂದಂತ, ತಗೊಂಡರ ಬಾರು ಅಂತ ಹೇಳಿದರು. ಎಲ್ಲ ಹಣ್ಣು ಕೊಯ್ದಿದ್ದು ಕೊಯ್ಲಾರ ತಂದು ಮುಂದಿಟ್ಟ. ಸಿದ್ದಾರ್ಡಪ್ಪ ದೃಷ್ಟಿ ಹಾಕಿದ ಹಣ್ಣಿನ ಮ್ಯಾಗ ನೋಡ್ರಿ, ದೃಷ್ಟಿ ಹಾಕಿ ನೋಡಿದ, ಹಣ್ಣು ಒಂದು ಕಾಣಲಿಲ್ಲ, ಮಾಯಾಗಿದ್ದು ಎಲ್ಲ, ಎಲ್ಲ ಹುಳಗಳು ಮಾಯಾಗಿ ಹೋಗಿದ್ದು, ಹಣ್ಣಿನೊಳಗೆ ಒಂದು ಹುಳ ಉಳಿಲಿಲ್ಲ. ಆ ಹಣ್ಣುಗಳನ್ನು ತಗೊಂಡು ತಿರುವಿ ತಿರುವಿ ನೋಡ್ತಿದ್ದ, ಎಲ್ಲ ಶುದ್ಧ ಆಗಿದ್ದು. ಕೊಯ್ದು ತಿಂದು ನೋಡಿದ್ರ ಜೀವನದಾಗ ಅಂಥ ರುಚಿ ಹಣ್ಣೇ ತಿಂದಿದ್ದಿಲ್ಲ ಅಂತ, ಎಷ್ಟು ಅಷ್ಟು ರುಚಿಯಾಗಿ ಬಿಟ್ಟಿದ್ದು ಅಂತ. ಅದಕ್ಕೆ ಹೇಳ್ತಾರ, ಯಕಶ್ಚಿತ ನಿರ್ಜೀವವಾಗಿರ್ತಕ್ಕಂಥ ಹಣ್ಣುಗಳು ಮಹಾತ್ಮರ ದೃಷ್ಟಿ ಬಿದ್ದರೇ ಪಾವನಾಗ್ಯಾವಂದ್ರ, ನಮ್ಮ ನಿಮ್ಮಂಥವ್ರಿಗೆ ಮಹಾತ್ಮರ ದೃಷ್ಟಿ ಬಿದ್ದರೆ ಏನಾಗಕ್ಕಿಲ್ಲರಿ, ಉದ್ಧಾರ ಆಗಿ ಹೋಗ್ತೀವಿ ನಾವು. ಅದಕ್ಕೆ ಯಾಕೆ ಆ ಸಾಮರ್ಥ್ಯ ಬಂದದ ಮಹಾತ್ಮರ ಕಣ್ಣೊಳಗಂದ್ರೆ, ನಿತ್ಯ ನಿರಂತರವಾಗಿ ಭಗವಂತನನ್ನು ನೋಡಿ ನೋಡಿ ಕಣ್ಣೊಳಗ ತುಂಬಿಕೊಂಡಾರಂತ ತಿಳ್ಕೊಂಡನೇ ಕಣ್ಣು ಪವಿತ್ರ ಆಗ್ಯಾವು. ನೋಡಿದ್ರೆ ಹೊಲಸಾಗಿರ್ತಕ್ಕಂಥ ನೀರು ತಿಳಿ ಆಗ್ತಿದ್ವಂತ. ಹಣ್ಣಿನೊಳಗಿರ್ತಕ್ಕಂಥ ಹುಳ ಹೋಗಿರ್ತಕ್ಕಂಥ ದೃಷ್ಟಾಂತಗಳನ್ನು, ಅನಂತ ದೃಷ್ಟಾಂತಗಳನ್ನು ನಾವು ಕೇಳ್ತೀವಿ. ನಮ್ಮ ದೃಷ್ಟಿ ಹೆಂಗದವ, ನಿಮ್ಮ ದೃಷ್ಟಿ ಅಂತಾರೆ ನೋಡ್ರಿ. ಹೊಸ ಮನೆ ಕಟ್ಟಿದ್ರಂದ್ರ, ಏ ಯಾರ್ದ್ರ ಕಣ್ಣು ಬಿದ್ದ್ರ ಬಿರುಕು ಬಿಡ್ತದ ಗ್ವಾಡಿ, ಮೊದಲು ಏನಾರ ಒಂದು ನೆದರ್ ಗೊಂಬಿ ಕಟ್ರಿ ಅಂತ. ಹೌದಿಲ್ರಿ, ನೆದರಾಗ್ತದ ಗೊಂಬಿ ಕಟ್ರಿ, ಕರ್ರನ್ನು ವಸ್ತು ತಂದು ಕಟ್ತೀರಿ ನೀವು. ಯಾಕೆ, ನಮ್ಮದು ದೃಷ್ಟಿ ದೃಷ್ಟಿನೇ ಅದ, ಮಹಾತ್ಮರದು ದೃಷ್ಟಿನೇ ಅದ. ಮಹಾತ್ಮ ದೃಷ್ಟಿ ಹಾಕಿದಂದ್ರ ಅಶುದ್ಧವಾಗಿರ್ತಕ್ಕಂಥ ವಸ್ತುಗಳು ಶುದ್ಧ ಆಗ್ತವು. ಪಾಮರ ವಿಷಯಸಕ್ತನಾಗಿರ್ತಕ್ಕಂಥ ಪಾಪಿ ಜೀವನ ದೃಷ್ಟಿ ಬಿತ್ತು ಅಂದ್ರ ಏನಾಗ್ತದ್ರಿ,
ಶುದ್ಧ ಇರತಕ್ಕಂಥ ವಸ್ತುಗಳು ಅಶುದ್ಧ ಆಗ್ತವೆ. ಏನು ಕಾರಣ ಅಂತ ಕೇಳಿದ್ರ, ನಾವು ಆ ಕಣ್ಣಿನಿಂದ ಒಳ್ಳೆ ಕೆಲಸ ಮಾಡಲಿಲ್ಲ, ಒಳ್ಳೆಯದು ನೋಡಲಿಲ್ಲ, ಒಳ್ಳೆಯದನ್ನು ತುಂಬಿಕೊಳ್ಳಿಲ್ಲ. ಅದಕ್ಕಿವತ್ತು ದಾಶಿ ಮಾರ್ಯರು ನಮಗೆ ಉಪದೇಶ ಮಾಡಕತ್ತಾರಪ್ಪ, ಪರಮಾತ್ಮ ನಿನಗೆ ಕಣ್ಣು ಕೊಟ್ಟ ಯಾಕೆ ಅಂದ್ರೆ ಪರಸ್ತ್ರೀಯರನ್ನು ನೋಡಂತ ಕೊಡಲಿಲ್ಲ, ಪರಪುರುಷರನ್ನು ನೋಡಂತ ಕಣ್ಣು ಕೊಡಲಿಲ್ಲ, ಭಗವಂತ ದರ್ಶನ ಮಾಡುವಂಥ ಕಣ್ಣು ಕೊಟ್ಟ. ಕಿವಿ ಯಾಕೆ ಕೊಟ್ಟ ಅಂದ್ರೆ ಪರಮಾತ್ಮನ ಮಾತುಗಳನ್ನು ಕೇಳಂತ ಕಿವಿ ಕೊಟ್ಟ, ಸತ್ಸಂಗದ ಮಾತುಗಳನ್ನು ಕೇಳಂತ ಕೊಟ್ಟ. ಕಾಲು ಯಾಕೆ ಕೊಟ್ಟ ಅಂತ ಕೇಳಿದ್ರೆ ಮಠ ಮಂದಿರಗಳಿಗೆ ಬಾ, ಮಹಾತ್ಮರ ದರ್ಶನಕ್ಕೆ ಬಾರಪ್ಪ, ಆ ಕಾಲುಗಳು ಪವಿತ್ರ ಆಗುತ್ತವಂತ ಕೊಟ್ಟ. ಕೈ ಎದಕ್ಕೆ ಕೊಟ್ಟ ಭಗವಂತ ಅಂತ ಕೇಳಿದ್ರ, ಇದರಿಂದ ಪರಮಾತ್ಮನ ಪೂಜಾ ಮಾಡು, ದಾನ ಧರ್ಮಾದಿಗಳನ್ನು ಮಾಡಂತ ಕೊಟ್ಟೆ ಹೊರತು ಬಂಗಾರದ ಬಳಿ ಹಾಕುವಂತ ಕೊಡಲಿಲ್ಲ. ತಿಳಿತಿಲ್ರಿ, ನಾವು ಬಳಿ ಹಾಕ್ಕೊಳ್ಳೋಕ್ಕೆ ಉಪಯೋಗ ಮಾಡಿದ್ವಿ, ಹಗಲು ರಾತ್ರಿ ಗಂಡ ಮಕ್ಕಳಿಗೆ ರೊಟ್ಟಿ ಬಡಿಯೋಕ್ಕೆ ಉಪಯೋಗ ಮಾಡಿದರೆ ಹೊರತು ದೇವರಿಗಾಗಿ ಏನು ಉಪಯೋಗ ಮಾಡಿದ್ವಿ ನಾವು? ಒಂದು ದಿನದ ಪರಮಾತ್ಮನ ಪೂಜೆ ಮಾಡಿದರೆ ಕೈಯಿಂದ, ದೇವ್ರ ಮ್ಯಾಗ ಜಗಲಿ ಮ್ಯಾಗಿನ ದೇವ್ರ ಬೇಸರ ಆಯ್ತು ಕುಂತಾವ ನಮ್ಮ ಅವುಗಳಿಗೆ. ಮುಂಜಾನೆ ಎದ್ದು ರೊಟ್ಟಿ ಮಾಡ್ಬೇಕು, ಅಡುಗೆ ಮಾಡ್ಬೇಕಂತ ದೇವ್ರ ಪೂಜೆ ಯಾರಿಗೆ ಹಚ್ತೀರಿ? ಅವು ಕೂಸ್ಕೋ ಮಕ್ಕಳು ಶಾಲೆಗೆ ಹೋಗಕ್ಕೆ ಅವು ಬಡದಾಡ್ತಿರ್ತಾವು. ಏ ಜಗಲಿ ಮ್ಯಾಗಿನ ದೇವ್ರಿಗಿಟ್ಟು ನೀರು ಹಾಕ, ಅವಕ್ಕಿಟ್ಟು ನೀರು ತೋರಿಸೋಗಂತ ನೋಡ್ರಿ. ಸಾಲಿಗೆ ಒತ್ತಾಗ್ಯದಂತ ಅವು ಅಂತಿರ್ತಾವು, ನೀವೇನಂತೀರಿ? ಏ ಒಂದು 5 ನಿಮಿಷ ಲೇಟ್ ಆದ್ರೆ ಏನಾಗ್ತದೋ, ಪೂಜೆ ಮಾಡಿ ಹೋಗಿ ನೀನ, ಇಲ್ಲಾಂದ್ರೆ ರೊಟ್ಟಿ ಆಗಂಗಿಲ್ಲನೋ ಅಂತ ಅವು ಏನು ಮಾಡ್ತಾವು? ಬೇಕಾ ಬಿಟ್ಟು ಬ್ಯಾಸರಕ್ಕೆ ಬುಟ್ಟಿಯಾಗಿ ನೀರು ತೊಗೊಳೋದು, ಬಡ ಬಡ ಹೆಂಗೆ ಬಾಂಡ್ಯಾಗ ಒಳೆ ಮಾಡ್ಕೋತೀರಿ ನೋಡು, ಹಂಗೆ ಬಾಂಡ್ಯಾಗ ಒಳೆ ಮಾಡ್ಕೋತಾವು ದೇವ್ರನ್ನ. ಒಂದ್ರ ಮುಖ ಒಂದು ಬಡ್ದುಕೋತಿರ್ತಾವೆ ನೋಡವು ದೇವ್ರುಗಳು. ಹೌದಿಲ್ರಿ, ತೊಗೊಳೋದು ನೀರಾಗೆದ್ದದು ಇಡೋದು, ಕೊರಿಸ್ಲಿಲ್ಲ, ಅವ್ಕೆ ಚಂದ ಕುಂಕುಮ ಹಚ್ಚಲಿಲ್ಲ, ವಿಭೂತಿ ಹಚ್ಚಲಿಲ್ಲ, ಪೂಜೆ ಆಯಿತು. ಹಾಗೆ ಊಟ ಮಾಡಿದ್ರಿ. ಹೌದಿಲ್ರಿ, ಯಾವುದನ್ನು ಮಾಡುವಂಥ ಶಾಸ್ತ್ರ ಹೇಳ್ತಾವು ಅದಕ್ಕೆ ಭಾಳ ಬೇಸರ ನಮಗೆ, ಅದು ಬೇಸರ. ಎಲ್ಲದಕ್ಕೂ ಎಲ್ಲನೂ ಮಾಡ್ತೀರಿ, ಬೇಸರ ಇರಲಾರ್ದಂಗೆ ಮಾಡಿರೇ ಇಲ್ಲ. ಹಾಂ, 3 ಹೊತ್ತು ಅಡುಗೆ ಮಾಡ್ತೀರಿ, ಹಗಲು ರಾತ್ರಿ ಬಡದಾಡ್ತೀರಿ ಪ್ರಪಂಚಕ್ಕಾಗಿ. ಪರಮಾತ್ಮನ ಸಲುವಾಗಿ ಎಷ್ಟು ಟೈಮ್ ಇಟ್ಟಿರೇವ? ಪರಮಾತ್ಮನ ಸೇವಾ ಮಾಡ್ಬೇಕಂತ ಏನಾರು ಒಂದು 5 ನಿಮಿಷ ದೇವ್ರ ಮುಂದೆ ಕುಂತ್ರೆ, 5 ನಿಮಿಷ ಜಪ ಮಾಡಿದರೆ ಈ ಕೈಯಿಂದ ಏನು ಮಾಡಿದ್ವಿ? ಏನು ಮಾಡಲೇ ಇಲ್ಲ. ಹೌದಿಲ್ರಿ, ಮಹಾತ್ಮರು ಕೈ ಮೀಸಲು ಶಿವನ, ಈ ಕೈಯಿಂದ ಯಾವ ಕೆಲಸ ಮಾಡಲ್ಲ, ಪರಮಾತ್ಮನ ಕೆಲಸ ಒಂದೇ ಮಾಡ್ತೀನಿ. ಅಷ್ಟೇ ಅಲ್ಲ, ತನು ಮನ ಎಲ್ಲವೂ ಮೀಸಲು ನೋಡ್ರಿ. ಎಲ್ಲವೂ ಪರಮಾತ್ಮನಿಗೆ ಅರ್ಪಣ ಆಯಿತು ಅಂದ್ರೆ ಅವನು ಸಾಮಾನ್ಯ ಮನುಷ್ಯ ಆಗಿ ಉಳಿತೇನೇನ್ರಿ? ಈ ಮೀಸಲು ನಿತ್ಯ ನಿರಂತರವಾಗಿ ಸಾಗಿತು ಅಂತ ಕೇಳಿದ್ರ, ಆತನೇ ಜಗದೀಶ ಕಾರಣ ರಾಮನಾಥ, ಪರಮಾತ್ಮನೇ ಅದನಪ್ಪ, ಅವನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು, ಹೆಂಗ ಮಹಾತ್ಮರು ಹೇಳಕತ್ತಾರಲ್ಲ ಹಂಗ ನಾವು ಕೂಡ ಮಹಾತ್ಮರಂಗ ಮನುಷ್ಯರೇ ಇದ್ದೀವಿ. ಅವರು ಹೆಂಗ ಯೋಗ ಸಾಧನೆಯಲ್ಲಿ ತಮ್ಮ ಆಯುಷ್ಯವನ್ನು ತೊಡಗಿಸಿಕೊಂಡಾರ, ನೀವು ಬಹಳ ಆಗಿಲ್ಲ ಅಂದ್ರೆ ಸ್ವಲ್ಪ. ತಿಳಿತಿಲ್ಲ, ದಿನ ಎಲ್ಲ ನಮಗೆ ದೇವ್ರ ಕೆಲಸ ಮಾಡೋಕ್ಕಾಗಂಗಿಲ್ಲ, ಒಂದು 5 ನಿಮಿಷರ ಮಾಡ್ರಿ, ಒಂದು 5-10 ನಿಮಿಷರ ಮಾಡ್ರಿ, ಮುಂಜಾನೆ ಆಗಿಲ್ಲ ಮಧ್ಯಾಹ್ನ ಮಾಡ್ರಿ. ಎಲ್ಲರನ್ನೂ ಕಳಿಸಿದ ಬಳಿಕ, ಇಲ್ರಿ ನಾವು ಹೊಲಕ್ಕೆ ಹೋಗ್ತೀವಿ ಏನು ಮಾಡ್ಬೇಕು, ದಂಧ ಇರುತ್ತದ, ಕಸ ತೆಗಿಯೋಕ್ಕೆ ಹೋಗ್ಬೇಕು, ಸಾಯಂಕಾಲರ ಬರ್ತಿರಿಲ್ಲ, ಬಂದು ಒಂದಿಟ್ಟು ಕೈಕಾಲು ಮುಖ ತೊಕ್ಕೊಂಡು ದೀಪ ಹಚ್ಚಿ ಅವಾಗಾರ ಒಂದು 5 ನಿಮಿಷ ದೇವ್ರ ಮುಂದೆ ಕುಂದ್ರಿ, ಅದನ್ನೂ ಆಗಂಗಿಲ್ಲ, ಮತ್ತಿನ್ನೇನು ಮಾಡ್ಬೇಕಂತೀರಿ? ಕೊನೆಗೆ ರಾತ್ರಿ ಮಲ್ಕೊಳ್ಳ ಮುಂದರ ಲಾಸ್ಟ್ ಇದು. ಹೌದಿಲ್ರಿ, ಮಲ್ಕೊಳ್ಳ ಮುಂದೆ ಒಂದೀಟು ಆಸಿಗೆಗೆ ಕುಂದುರಿ, ಆಸಿಗೆಗೆ ಕುಂತು ವಿಚಾರ ಮಾಡಿರಿ, ಇವತ್ತು ನನ್ನಿಂದ ಏನು ಪುಣ್ಯ ಆಗ್ಯದ, ನಾ ಯಾರಿಗೆ ಏನಾದರೂ ದಾನ ಧರ್ಮಗಳನ್ನು ಮಾಡಿನೋ ಇಲ್ಲೋ, ನನ್ನಿಂದ ಯಾರಿಗಾರ ಬೈದಿನೋ ಬಡದಿನೋ ಅಂದಿನೋ, ಏನು ಒಳ್ಳೆಯದಾಗ್ಯದೋ ಕೆಟ್ಟದ್ದಾಗ್ಯದೋ ಗೊತ್ತಾಕತ್ತಿಲ್ಲ, ಮಂದಿಗೆ ಕೇಳೋ ಅವಶ್ಯಕತೆ ಇಲ್ಲ, ನಮ್ಮ ಮನಸ್ಸು ಹೇಳ್ತದ ನೀ ಮಾಡಿದ ಇವತ್ತು ಒಳ್ಳೆ ಕಾರ್ಯ, ಇವತ್ತು ನೀ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತದ. ನೀವು ವಿಚಾರ ಮಾಡು ಒಂದಿಷ್ಟು, ನಮ್ಮ ಕೈಯಿಂದ ಇವತ್ತಿನ ದಿನ ಏನೇನು ಕೆಲಸ ಒಳ್ಳೆಯದಾಗಿದ್ದೇ ಇಲ್ಲ ಅಂದ್ರೆ ಎದ್ದು ಒಂದು 10 ರೂಪಾಯಿ ದೇವ್ರ ಹೆಸರ ಮ್ಯಾಗ ತೆಗೆದಿಟ್ಟು ಮಲ್ಕೋ, ಇಲ್ಲ ಒಂದು ಇಡೀ ಬಗಸಿ ಅಕ್ಕಿ ಜೋಳ ಏನಾರ ತೆಗೆದಿಟ್ಟಿವು ದೇವ್ರ ಗುಡಿ ಕೊಡ್ತೀನಪ್ಪ, ಇವತ್ತಿನ ದಾನ ಇವತ್ತಿಲ್ಲಿ ಇಡ್ತೀನಿ ಅಂತ ಹೇಳಿ ಮಲ್ಕೋ. ಒಟ್ಟು ನೀನು ದಿನ ಒಂದು ದಿನದಾಗ ಒಂದಾದರೂ ಒಳ್ಳೆ ಕೆಲಸ ಮಾಡು,
ಒಂದಾದರೂ ಧರ್ಮ ಕಾರ್ಯಗಳನ್ನು ಮಾಡ್ಕೋತ ಹೋಗು, ವಿಚಾರ ಮಾಡು. ಪಾಪ ಘಟಿಸಿತ್ತು ಅಂದ್ರೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋ, ಹೇ ಪರಮಾತ್ಮ ಇವತ್ತು ನನ್ನಿಂದ ಇಂಥ ಪಾಪ ಆಗ್ಯದ, ನಾ ಮತ್ತೊಬ್ಬರ ಮನಸ್ಸನ್ನು ನೋಯಿಸಿನಿ, ಮತ್ತೊಬ್ಬರನ್ನ ಕೈಯಿಂದ ಬಡದಿನಿ, ಇಂಥ ಪಾಪ ಮತ್ತೊಮ್ಮೆ ನನ್ನಿಂದ ಆಗ್ಲಾರ್ದಂಗ ನನಗೆ ರಕ್ಷಣೆ ಮಾಡು ಭಗವಂತ ಅಂತ ಪ್ರಾರ್ಥನೆ ಮಾಡಿ ಮಲ್ಕೊಂಡಿ ಅಂತ ಕೇಳಿದ್ರೆ ಆ ದಿನ ಅವತ್ತು ಸಾರ್ಥಕವಾಗಿರ್ತಕ್ಕಂಥ ದಿನ ಆಗುತ್ತದೆ. ಅದಕ್ಕೆ ಮಹಾತ್ಮರು ಏನಕ್ಕೇನು ಪ್ರಕಾರದಿಂದ ಆಯುಷ್ಯ ಇರುವುದರೊಳಗಾಗಿನೇ ಈ ಶರೀರ ಮನ ಇಂದ್ರಿಯಗಳಿಂದ ಧರ್ಮ ಕರ್ಮಗಳನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊರಪ್ಪ ಅಂತ ತಿಳ್ಕೊಂಡು ಇವತ್ತಿನ ವಿಷಯದ ಇದೇ ವಿಷಯವನ್ನು ಎಲ್ಲ ಪೂಜ್ಯರು ಸವಿಸ್ತಾರವಾಗಿ ಹೇಳ್ತಾರಂತ ಹೇಳ್ತಾ ನನ್ನೆರಡು ತೊದಲ್ ನುಡಿಗಳನ್ನು ಸದ್ಗುರುನಾಥ ನಡೆದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು ಅಂತ